ಶಿವರಾಜ್ ಕುಮಾರ್ ಲಿಯೋ ಚಿತ್ರದ ಬೆಂಬಲಕ್ಕೆ ನಿಂತಿದ್ದಾರೆ. ಕಾವೇರಿ ವಿವಾದ ಬುಗಿಲದ ಕಾರಣ ಲಿಯೋ ಚಿತ್ರಕ್ಕೆ ರಾಜ್ಯದಲ್ಲಿ ಭಾರಿ ಸಂಕಷ್ಟ ಎದುರಾಗಿದೆ. ಕರ್ನಾಟಕದಲ್ಲಿ ಲಿಯೋ ರಿಲೀಸ್ಗೆ ತೊಂದರೆಯಾಗುವ ಸಾಧ್ಯತೆ ಇದೆ. ಆದರೆ ಸೆಂಚುರಿ ಸ್ಟಾರ್ ಲಿಯೋ ಸಿನಿಮಾಗೆ ರಾಜ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನೋಡಿಕೊಳ್ತಾರೆ ಎನ್ನಲಾಗ್ತಾ ಇದೆ. ಯಾಕಂದ್ರೆ ಹ್ಯಾಟ್ರಿಕ್ ಹೀರೋ ವಿಜಯ್ ಮತ್ತು ಲಿಯೋ ಬಗ್ಗೆ ಒಳ್ಳೆಯ ಮಾತುಗಳನ್ನೇ ಆಡುತ್ತಾರೆ. ಲಿಯೋ ಚಿತ್ರದ ಬಗ್ಗೆ ಸಂದರ್ಶನವೊಂದರಲ್ಲಿ ಮಾತನಾಡಿರುವ ಶಿವಣ್ಣ, ವಿಜಯ್ ಅವರು ನಮ್ಮ ಸ್ನೇಹಿತರು, ಅವರ ಸಿನಿಮಾಗೆ ಒಳ್ಳೆಯದಾಗ್ಲಿ, ನನಗೂ ಅವರನ್ನ ಕಂಡ್ರೆ ಅಭಿಮಾನ ಪ್ರೀತಿ ಇದೆ, ನನ್ನ 100ನೇ ಸಿನಿಮಾ ಮುಹೂರ್ತಕ್ಕೂ ಅವರು ಬಂದಿದ್ರು ಎನ್ನುವ ಪಾಸಿಟಿವ್ ಮಾತುಗಳನ್ನ ಆಡಿದ್ದಾರೆ. ಅವರ ಮಾತುಗಳನ್ನ ಗಮನಿಸಿದ್ರೆ ಒಂದು ವೇಳೆ ರಾಜ್ಯದಲ್ಲಿ ಲಿಯೋ ಸಿನಿಮಾ ಬಿಡುಗಡೆಗೆ ಅಡಚಣೆಯಾದ್ರೆ ಖಂಡಿತವಾಗಿಯೂ ಕೂಡ ಶಿವರಾಜ್ ಕುಮಾರ್ ಈ ಚಿತ್ರಕ್ಕೆ ಪರವಾಗಿ ನಿಲ್ಲುವ ಸಾಧ್ಯತೆ ಇದೆ. ಈಗಾಗಲೇ ಸಿದ್ಧಾರ್ಥ್ ತಮ್ಮ ಚಿಕ್ಕು ಸಿನಿಮಾದ ಪ್ರಚಾರಕ್ಕೆ ಕರ್ನಾಟಕಕ್ಕೆ ಬಂದಾಗ ಕನ್ನಡ ಸಂಘಟನೆಗಳು ಬಹಿಷ್ಕರಿಸಿದ್ವು. ಆಗಲೂ ಶಿವರಾಜ್ ಕುಮಾರ್ ಸಿದ್ಧಾರ್ಥ್ ಪರ ಧ್ವನಿ ಎತ್ತಿದ್ರು. ಈ ಘಟನೆ ಆಗಬಾರದಿತ್ತು ಎಂದು ಹೇಳುವ ಮೂಲಕ ಸಿದ್ಧಾರ್ಥ್ ಅವರಿಗೆ ಕ್ಷಮೆಯನ್ನ ಕೇಳಿದ್ರು. ನಮ್ಮ ಇಂಡಸ್ಟ್ರಿ ಕಡೆಯಿಂದ ಸಿದ್ಧಾರ್ಥ್ ಅವರೇ ರಿಯಲಿ ವೆರಿ ಸಾರಿ, ನಮಗೆ ಬಹಳ ನೋವಾಗಿದೆ, ದಯವಿಟ್ಟು ಈ ಮಿಸ್ಟೇಕ್ ಅನ್ಸುತ್ತೆ ಆಗಲ್ಲ. ಕನ್ನಡ ಜನ ತುಂಬಾ ಒಳ್ಳೆಯವರು, ಅವ್ರು ಎಲ್ಲ ಲ್ಯಾಂಗ್ವೇಜ್ ಎಲ್ಲ ಭಾಷೆಯನ್ನು ಪ್ರೀತಿಸ್ತಾರೆ, ಎಲ್ಲ ಭಾಷೆ ಸಿನಿಮಾಗಳನ್ನು ನೋಡ್ತಾರೆ ಅಂದ್ರೆ ಅದು ಕನ್ನಡ ಒಂದೇನೆ, ಕರ್ನಾಟಕದಲ್ಲಿ ಒಂದೇನೆ. ಇವತ್ತು ಎಲ್ಲ ನಾನು ಹೆಮ್ಮೆಯಿಂದ ಹೇಳ್ಕೋಬಹುದು, ಬ್ರಾಂಡ್ ಹೇಳ್ಬೇಕಾದ್ರೆ ಹೋಗಿ, ಕರ್ನಾಟಕ ಜನಕ್ಕೆ ಒಂದು ಆಲ್ರೆಡಿ ಒಂದು ದೊಡ್ಡ ಮರ್ಯಾದೆ ಇದೆ, ಆ ಮರ್ಯಾದೆ ನಾವು ಕಾಪಾಡ್ಕೋಬೇಕು. ಈ ಸಮಸ್ಯೆ ನಾವು ಯಾವಾಗಲೂ ಇರ್ತೀವಿ, ಸಮಸ್ಯೆ ಬಂದ್ರೆ ನಾವು ಬಂದು ಸಮಸ್ಯೆ ನಾವು ಇದ್ರೆ ಅಂತ ಬಿಟ್ಟು ಒಂದು ಟ್ವೀಟ್ ಮಾಡ್ಬಿಟ್ರೇನೋ ಇಲ್ಲೊಂದು ವಿಡಿಯೋ ಬಿಟ್ಬಿಟ್ರೇನೋ, ಅವಾಗ ಲವ್ ಇದೆ ಕಾವೇರಿ ಮೇಲೆ ಅಂತಲ್ಲ, ಯಾವಾಗ್ಲೂ ನಮ್ಮ 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 ಜನಗಳ ಮೇಲೆ ನಮ್ಗೆ ಮರ್ಯಾದೆ ಇರಲ್ವಾ, ಇಲ್ಲ ನಮ್ಮ ರೈತರ ಮೇಲೆ ನಮ್ಗೆ ಗೌರವ ಇರಲ್ವಾ. ಇದಕ್ಕೆ ಪ್ರತಿಕ್ರಿಯಿಸಿದ್ದ ಸಿದ್ಧಾರ್ಥ್ ಅವರು ಮಾಡದೇ ಇರುವ ತಪ್ಪಿಗೆ ಕ್ಷಮೆ ಕೇಳಬಾರದಿತ್ತು, ಹಾಗಾಗಿ ನಾನು ಶಿವಣ್ಣ ಅವರ ಕ್ಷಮೆಯನ್ನ ಸ್ವೀಕರಿಸುವುದಿಲ್ಲ ಅಂತ ಗೌರವಪೂರ್ಣವಾಗಿ ಹೇಳಿದ್ರು. ಕರ್ನಾಟಕದಲ್ಲಿ ಲಿಯೋ ಚಿತ್ರಕ್ಕೆ ತೊಂದರೆಯಾದ್ರೆ ತಮಿಳುನಾಡಿನಲ್ಲಿ ಗೋಸ್ಟ್ ಚಿತ್ರಕ್ಕೆ ಅಡಚಣೆಯಾಗುವ ಸಾಧ್ಯತೆ ಇದೆ. ಹಾಗಾಗಿ ಎರಡು ಸ್ಟಾರ್ ಕಲಾವಿದರು ತಮ್ಮ ಸ್ನೇಹವನ್ನ ಪ್ರದರ್ಶಿಸಿ ಈ ವಿವಾದವನ್ನ ತಣ್ಣಕ್ಕಾಗಿಸಬೇಕಾಗಿದೆ. ಈಗಾಗಲೇ ಕಾವೇರಿ ಹೋರಾಟದಲ್ಲೂ ಕೂಡ ಶಿವಣ್ಣ ಎರಡು ರಾಜ್ಯದ ರೈತರಿಗೆ ಒಳ್ಳೆಯದಾಗಲಿ ಎಂದಿದ್ರು. ಎರಡು ಸಿನಿಮಾಗಳು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿದ್ಧವಾಗಿದ್ದು ದೇಶಾದ್ಯಂತ ಹಲವು ಭಾಷೆಗಳಲ್ಲಿ ತೆರೆಗೆ ಅಪ್ಪಳಿಸ್ತಾ ಇವೆ. ಲಿಯೋ ಚಿತ್ರ ದೊಡ್ಡ ತಾರಾ ಬಳಗ ಹೊಂದಿದ್ದು ಸಾಕಷ್ಟು ಹೈಪ್ ಕ್ರಿಯೇಟ್ ಮಾಡಿದೆ. ಜೈಲರ್ ಸಿನಿಮಾದ ನಂತರ ಶಿವರಾಜ್ ಕುಮಾರ್ ಅವರಿಗೂ ಕೂಡ ತಮಿಳುನಾಡಿನಲ್ಲಿ ಅಭಿಮಾನಿ ಬಳಗ ಹುಟ್ಟಿಕೊಂಡಿದೆ. ಹಾಗಾಗಿ ಗೋಸ್ಟ್ ಕೂಡ ತಮಿಳುನಾಡಿನಲ್ಲಿ ಉತ್ತಮ ಓಪನಿಂಗ್ ಅನ್ನ ಪಡೆದುಕೊಳ್ಳುವ ನಿರೀಕ್ಷೆ ಇದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.